ಲಾಸ್ಟ್ ವಿಡಿಯೋಗೆ ಯಾರೋ ಕಮೆಂಟ್ ಮಾಡಿದ್ರು, ನಿಮ್ ಲೈಫ್ನ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ, ಅದ್ರ 10% ನನಗೆ ಸಿಗ್ಬಾರ್ದಾ ಅಂತ ನಿಮ್ಗೋಸ್ಕರ ಒಂದು ಸತ್ಯ ಹೇಳ್ತಾ ಇದ್ದೀನಿ. ಜೀವನದುದ್ದಕ್ಕೂ ನಾನು ನೋಡಿದ ಬರೀ ಫೇಲೂರೆ. ನನ್ಗೇನೆಲ್ಲ ಬಯಸ್ದೆ ಇದುವರೆಗೂ ಒಂದು ಕೂಡ ನನಗೆ ಸಿಕ್ಕಿಲ್ಲ. ಆದ್ರೂ ನನ್ನ ಹ್ಯಾಪಿನೆಸ್ ಜೋಶ್ ಕಾರಣ ಆಮೇಲೆ ಹೇಳ್ತೀನಿ ನೋಡಿ. ಇಷ್ಟೊಂದು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ವೆರಿ ಸಿಂಪಲ್. ಮೇಲ್ ಬೀಳ್ತಾ ಇರೋ ಸೂರ್ಯ ಕಿರಣಗಳು, ನನ್ನ ಸುತ್ತಮುತ್ತ ಓಡಾಡ್ತಾ ಇರೋ ಗಾಳಿ, ಅದನ್ನೆಲ್ಲ ಫೀಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಹ್ಯಾಪಿನೆಸ್ನ ಯಾವತ್ತೂ ಹುಡ್ಕಕ್ಕೆ ಹೋಗ್ಬಾರ್ದು, ನಮ್ಮಲ್ಲಿ ನಾವು ಕಂಡ್ಕೊಳ್ಬೇಕು. ಆವಾಗ ಸುತ್ತಮುತ್ತ ಏನ್ ನೋಡಿದ್ರು ನಮ್ಗೆ ಖುಷಿ ಆಗ್ತಾ ಇರುತ್ತೆ. ಜೀವನದಲ್ಲಿ ಯಾರೋ ನಮ್ಮನ್ನ ಖುಷಿಯಾಗಿರ್ತಾರೆ, ಸಕ್ಸಸ್ ಸಿಕ್ಕುತ್ತೆ ಅಂತ ಹೋಪ್ ಇಟ್ಕೊಳ್ಳೋದು ಒಳ್ಳೇದು. ಆದ್ರೆ ಅದಕ್ಕೋಸ್ಕರ ಹ್ಯಾಪಿನೆಸ್ಗಾಗಿ ಕಾಯೋ ಬದಲು ಈ ಕ್ಷಣಗಳನ್ನ ಎಂಜಾಯ್ ಮಾಡ್ತಾ ಖುಷಿಯಾಗಿರೋದು ಬೆಸ್ಟು. ಏನಂತೀರಾ ಫ್ರೆಂಡ್ಸ್? ಫ್ರೆಂಡ್ಸ್, ಇವತ್ತಿನ ಎಪಿಸೋಡು ಸಿಕ್ಕಾಬಿಟ್ಟೆ ಥ್ರಿಲ್ ಆಗಿದೆ. ಮಿಸ್ ಮಾಡಿದೆ ಫುಲ್ ನೋಡಿ, ಯಾಕಂದರೆ ವ್ಯವಸಾಯ ಮಾಡೋರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ ಅಡ್ವೆಂಚರ್ ಹೈಕ್ ಅಂತ ಟಾಪ್ ವ್ಯೂವಲ್ಲಿ ಕೊಡೈಕೆನಾಲ್ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಕ್ಯಾರೆಟ್, ಫ್ರೆಂಡ್ಸ್ ಈಗ ನಾವು ಬಂದಿದ್ದೀವಲ್ಲ, ಕಾರೆಲ್ಲ ಬರಲ್ಲ ಈ ಜಾಗಕ್ಕೆ, ಟೂ ವೀಲರಲ್ಲೇ ಬರಬೇಕು. ನಮ್ಮ ಹತ್ರ ಇದ್ದಿದ್ದು ಒಂದೇ ಗಾಡಿ. ಸೊ ಟ್ರಿಪ್ಸ್ ಬಂದಿದ್ದೀವಿ, ಬರ್ತಾ ಜಾಗ ಗೊತ್ತಾಗ್ತಾ ಇರಲಿಲ್ಲ, ಯಾರಿಗೂ ಕೇಳಿದ್ವಿ ಇದೇ ಜಾಗಕ್ಕೆ ಬರ್ತಾ ಇದ್ವು. ಸೊ ಲಿಫ್ಟ್ ತೊಗೊಂಡ್ವಿ. ಸೊ ಇಬ್ಬರು, ನಾನೊಂದು ಗಾಡೀಲಿ ಇವರೊಂದು ಗಾಡೀಲಿ ಬಂದರು, ಯಾಕಂದರೆ ಕಾರ್ ಇಲ್ಲಿಗೆ ಬರಲ್ಲ. ಟೂ ವೀಲರ್ ಎಷ್ಟು ಕೇಳಿದ್ರು ನಮಗೆ ಸಿಗ್ತಾ ಇಲ್ಲ. ನಾವು ಏನು ಮಾಡೋದು ಇಲ್ಲಿ, ಹೆಂಗಾರು ಮಾಡಿ ಬಂದಮೇಲೆ ಶೂಟ್ ಮಾಡಲೇಬೇಕು. ಸೊ ನಾವು ಬಂದ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಜಾಗ ನೋಡಿ. ಮೈ ಗಾಡ್ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಒಳಗೆ ಹೋದ್ರೆ ಪೊಟ್ಯಾಟೋವಾ, ನನ್ನ ಬ್ಯಾಕ್ ಸೈಡ್ ಇರೋದು ಆಲೂಗೆಡ್ಡೆ ಗಿಡ. ಪೊಟ್ಯಾಟೋ ಕನ್ನಡ ಅಲ್ಲ ಆಲೂಗೆಡ್ಡೆ, ತಮಿಳೆನ್ನ ಉರುಳೈ ಕೆಲಂಗು ತಮಿಳೆ. ಒಂದೇ ಗಿಡದಲ್ಲಿ ಫ್ರೆಂಡ್ಸ್ ಎಷ್ಟು ಬಿಟ್ಟಿದೆ ನೋಡಿ ಆಲೂಗೆಡ್ಡೆಯಲ್ಲಿ. ಓ ಮೈ ಗಾಡ್, ಆಲೂಗೆಡ್ಡೆ ಸೂಪರ್ ಆಗಿದೆ. ಆಕ್ಚುಲಿ ಆಲೂಗೆಡ್ಡೆ ಆಪರೇಷನ್ ಅವ್ರು ಮಾಡಿದ್ದು, ನಾನು ಕೈಯಲ್ಲಿ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಯಾರೋ ಬಂದ್ಬಿಟ್ರು ಸಡನ್ ಆಗಿ, ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ನನ್ಗೆ. ಜೋಬ್ ಒಳಗಡೆ ಹಾಕೊಳ್ತಾ ಇದೀನಿ. ರಜನಿ ಕೊನೆಗೆ ಅಂಕಲ್ ಬಂದ್ಬಿಟ್ಟು ಪರವಾಗಿಲ್ಲ ತಕೊಂಡೋಗಿ, ಆದ್ರೆ ಏನು ಗಿಡಕ್ಕೇನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋದ್ರು. ಫ್ರೆಂಡ್ಸ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ವಾ? ಸೊ ಇವ್ರು ಆಲ್ರೆಡಿ ಕ್ಯಾರೆಟ್ ಬಿಟ್ಟಿರೋದನ್ನೆಲ್ಲ ತೆಗೆದು, ಅಲ್ಲಿ ಪಕ್ಕದಲ್ಲಿ ಮಷಿನ್ ಕಾಣಿಸುತ್ತೆ, ಹಿಂದ್ಗಡೆಯಲ್ಲಿ ಮಷಿನ್ ಇದೆಯಲ್ಲ, ಆ ಮಷಿನ್ ಒಳಗಡೆ ಹಾಕಿ ಕ್ಯಾರೆಟ್ ಎಲ್ಲ ಬೀಳಿಸಿದ್ದಾರೆ. ನೀಟಾಗಿ ತೊಳೆದ್ಬಿಟ್ಟು ಮೂಟೆ ಒಳಗಡೆ ಹಾಕಿದ್ದಾರೆ ಇಲ್ಲಿ. ಫುಲ್ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ವಾಟರ್. ಓಕೆ, ಥ್ಯಾಂಕ್ ಯು ಸರ್. ನಾವಿಬ್ರು ಅಫಿಷಿಯಲಿ ಕೇಳ್ಕೊಂಡು ತಿಂತಾ ಇರೋ ಕ್ಯಾರೆಟ್ ಅಫಿಷಿಯಲಿ ಕೇಟ್ ಎಡಿತು ಕೇಟ್ ಸಪ್ಲೈ. ಇಟ್ಸ್ ಗುಡ್ ನಿಮ್ಗೆ. ಇದೆಲ್ಲ ಬೀನ್ಸ್ ಗಿಡ, ಹತ್ತಕ್ಕಾಗ್ತಾ ಇಲ್ಲ ನನಗೆ ಲಗೇಜ್ ಇಟ್ಕೊಂಡು. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಬೀನ್ಸ್ ಒಂದೇ ಜಾಗದಲ್ಲಿ ಸಿಕ್ತು ಬೀನ್ಸ್. ಫ್ರೆಂಡ್ಸ್ ರೋಡ್ ನೋಡಿ ಹೆಂಗಿದೆ ಅಂತ. ಮೈ ಗಾಡ್, ಬ್ರೇಕ್ ಇಲ್ಲ ಅಂದ್ರೆ ನಮ್ಮ ಇಬ್ಬರು ಎಲ್ಲರೂ ಬೀಳದೆ. ಇರಂಗ
ಏನಾಯಿತು ಅಂತಂದರೆ, ಇಳಿಜಾರು ಪ್ರದೇಶ, ಸಿಕ್ಕಾಬಟ್ಟೆ ಹಪ್ಪಿತ್ತು, ಗಾಡಿ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ. ನನಗೆ ಅವಾಗಲೇ ಡೌಟ್ ಹೊಡೀತು, ನಾನು ಏನು ಮಾಡಿದೆ, ಕೊನೆಯಲ್ಲಿ ಕೂತಿದ್ನಲ್ಲ, ನಾನು ಅವಾಗಲೇ ಜಂಪ್ ಮಾಡಿಬಿಟ್ಟೆ. ಪಾಪ ಇವರಿಬ್ಬರಿಗೆ ಕಂಟ್ರೋಲು ಸಿಗದೆ ಮುಂದೆ ಹೋದರು, ಮತ್ತು ಮುಂದೆ ಹೋಗಿ ತಿರ್ಗಾ ವಾಪಸ್ ರಿಟರ್ನ್ ಗಾಡಿ ಬಂತು. ಸೊ ಅಷ್ಟೊತ್ತಿಗಾಗಲೇ ನಾನು ಬಂದು, ಅವ್ರಿಗೆ ಗೊತ್ತಿಲ್ಲ ನಾನು ಇಳ್ದಿರೋದು, ಬಂದು ಅವ್ರನ್ನ ಇಟ್ಕೊಂಡೆ. ಇಲ್ಲ ಅಂದಿದ್ರೆ ಇಬ್ಬರು ಫುಲ್ಲು ಕೆಳಗಡೆ ಹೋಗಿ ಬೀಳ್ತಾ ಇದ್ರು. ಸೊ ಥ್ಯಾಂಕ್ ಗಾಡ್ ಯಾರಿಗೂ ಏನೂ ಆಗಲಿಲ್ಲ. ಫ್ರೆಂಡ್ಸ್, ಟೂ ವೀಲರು ನಮ್ಮನ್ನು ಎತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಸೊ ಈಗ ನಮ್ಮ ಪ್ರಯಾಣ ನಡ್ಕೊಂಡು ಬನ್ನಿ. ಅಮ್ಮ, ರಾಜಮೌಳಿ ಪ್ರಾಪರ್ಟಿ. ಅಬ್ಬ, ಅಡ್ವೆಂಚರ್ ಹೈಕ್ ಗೆಸ್ಟ್ ಹೌಸ್. ಎಂತ ಜಾಗ ತೋರಿಸ್ತೀನಿ ನೋಡಿ ಈಗ. ಇಡೀ ಕೊಡೈಕೆನಾಲೆ ಕಾಣಿಸುತ್ತೆ, ಅಷ್ಟು ದೊಡ್ಡ ಟಾಪ್ ವ್ಯೂ ಇದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಲೈನಿಗೆ, ಇದ್ರ ಹಿಂದ್ಗಡೆ ಅದ್ರ ಡಬಲ್ ಟ್ರಿಬಲ್ ಅಷ್ಟು ಜಾಗ ಇದೆ. ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಓ ಮೈ ಗಾಡ್, ನಾವು ತಕ್ಕಂಥ ಟಾಪ್ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ. ಓ ಮೈ ಗಾಡ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇದೆಯಾ? ಇದ್ರ ಹಿಂದ್ಗಡೆನೂ ತುಂಬ ಇದೆ ರೀ. ಜೂಮ್ ಮಾಡ್ತೀನಿ ಸ್ವಲ್ಪ, ಹಂಗೆ ನೋಡ್ತಾರೆ, ಹಂಗೆ ನೋಡ್ತಾರೆ, ಹಂಗೆ ನೋಡ್ತಾರೆ, ಎಲ್ಲೂ ಹೋಗ್ಬೇಡಿ. ಆ ನೋಡ್ತಾರೆ, ನೋಡ್ತಾರೆ, ನೋಡ್ತಾರೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಬ್ಲರ್ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಅದು ಇದೇ ದೊಡ್ಡದು, ನಾವು ತೋರಿಸ್ತಾ ಇರೋದೇ ದೊಡ್ಡದು, ಅದು ಬ್ಯಾಕ್ ಸೈಡ್ ಇನ್ನೂ ದೊಡ್ಡದಾಗಿದೆ. ಲುಕ್ ಅಟ್ ದಿಸ್ ಫ್ರೆಂಡ್ಸ್, ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ವ್ಯೂ. ರಜನಿ, ಟೈಮ್ ಲಾಪ್ಸ್ ಫೋಟೋ ಒಂದೇ ತಕ್ಕಲ್ಲ ರಜನಿ, ವಾ ರಜನಿ. ಆಮಾ ವಾಗ. ಸಕ್ಕತ್ತಾಗಿದೆ ಜಾಗ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಜಾಗ. ಓ ಮೈ ಗಾಡ್, ಓ ಮೈ ಗಾಡ್, ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಜಾಗ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ಅನುಭವ ಇದೆಯಲ್ಲ, ಅದೇ ಬೇರೆ ಅನುಭವ. ಇಲ್ಲಿ ತಣ್ಣಗೆ ಬೀಸೋ ಗಾಳಿ, ಆ ವಿಂಡ್ ಶಬ್ದಗಳಿರ್ಬೋದು, ಆ ಪಕ್ಷಿಗಳು ಚಿಲಿಪಿಲಿ ಅನ್ನೋದು, ಅದ್ರ ಮಧ್ಯೆ ನಾವು, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೂ ಚೆನ್ನಾಗಿದೆ ಜಾಗ ಫ್ರೆಂಡ್ಸ್. ಅದೇನೋ ಅಂಟ್ಬಿಟ್ಟಿದೆ ಫ್ರೆಂಡ್ಸ್, ಓ ಮೈ ಗಾಡ್, ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನೋ ಹಣ್ಣು ಬಿಟ್ಟಿದೆ, ಹೆಂಗೆ ಹೋಗೋದು ಗೊತ್ತಾಯ್ತು ಫ್ರೆಂಡ್ಸ್. ಇವಾಗ ನೋಡ್ತಿದ್ದೀರಲ್ಲ, ಈ ಹಣ್ಣು ಯಾವುದು ಅಂತ ಮಿಸ್ ಮಾಡಿದೆ, ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನಂತೂ ದೂರದಿಂದ ನೋಡಿ ಏನೋ ಅಂದ್ಕೊಂಡೆ. ನಮ್ಮ ಹತ್ರ ಒಂದು ಗ್ಲಾಸ್ ನೀರು ಕೂಡ ಇಲ್ಲ, ನನ್ನ ಬಾಯಿ ಸಿಕ್ಕಾಬಟ್ಟೆ ಒಣಗ್ತಾ ಇತ್ತು. ಆ ಹಣ್ಣು ನೋಡಿ ಫುಲ್ ಖುಷಿ ಆಗೋಯ್ತು. ಎಣ್ಣ ಫ್ರೂಟ್ಸ್ ಅದ, ಫ್ರೂಟ್ ಇಲ್ಲ. ಮೋಸಂಬಿ, ಮೋಸಂಬಿಯ ಚಕ್ಕೋತವ, ಚಕ್ಕೋತವ ಆ ಮೋಸಂಬಿ ಮಾದರಿ ಇರಕಲ್ಲ. ಲೆಮನ್, ಲೆಮನ್, ಲೆಮನ್ ವಾ, ಲೆಮನ್ ಇದು. ಹಾ ಲೆಮನ್, ಲೆಮನ್ ಪ್ರವೀಣ್, ಅಮ್ಮ ಇವಳ ಪೆರಸ ಲೆಮನ್ ಪ್ರವೀಣ್. ಎಡಕ್ಲಾ, ಏ ಲೆಮನ್ ದ, ಏ ಲೆಮನ್,
ಲೆಮನ್ ಅದ ಮೋಸಂಬಿ 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 ಮೂಸಂಬಿ ಮೂಸಂಬಿ ಪ್ರವೀಣ್ ಎನ್ನ ಸೊಲ್ಲುವಂಗ ಇದು ಇದು ಸೊಲ್ಲುವಂಗಲೇ ಆರೆಂಜ್ ಆರೆಂಜ್ ಕಿಟ್ಟ ಇನ್ನೊಂದು ಇರುಕಲೆ ಫ್ರೆಂಡ್ಸ್ ಇದು ಏನು ಫ್ರೆಂಡ್ಸ್ ಇದು ಹಿಂಗೆ ಕೀಳೆ ಎರಂಗಿಟ್ಟ ಇರಕಲ ಇರಂಗ ಇನ್ನೂರ ರೆಂಡು ಎಡಕ್ಲ ಮೋಸಂಬಿದ ಮೋಸಂಬಿ ಮೋಸಂಬಿ ಮೋಸಂಬಿದ ಓಪನ್ ಪಣ್ಣ ಸಾಕುಡ್ಲ ಇದು ವೇಸ್ಟ್ ವೇಸ್ಟ್ ಅದಕ್ಕೆ ವಾಂಗ ಇಡತ್ತು ಪೋಲ ಓ ಮೋಸಂಬಿ ಮೋಸಮಾನ ಮೋಸಂಬಿ ಮೋಸಮಾನ ಮೋಸಂಬಿ ಮೋಸಂಬಿ ತೆರಿಯದ ಅವ್ನಿಕ ತೆರಿಯಂ ಅದದ ಇದು ಏ ಇಲ್ಲ ಏ ಮೋಸಂಬಿದ ಪ್ರವೀಣ್ ಇದು ಮೋಸಂಬಿ ಕಡಿಯೋದು ಚಕ್ಕೋತ ಚಕ್ಕೋತ ಇದೇ ಮಾದರಿ ಪೆರಸ ಪೆರಸ ಬರುವಲ್ಲೇ ಫ್ರೆಂಡ್ಸ್ ಚಕ್ಕೋತ ಇದು ಚಕ್ಕೋತ ಮೋಸಂಬಿ ಮೋಸಂಬಿ ಕಡೆ ಅದು ಚಕ್ಕೋತ ವಾವ್ ಇನ್ನೊಂದು ಹಣ್ಣು ಸಿಕ್ತು ನನಗೆ ಹೊಟ್ಟೆ ಅಶ್ವಾಗ್ತಾ ಇದೆ ಇದು ಬಟಾನಿಕಲ್ ಗಾರ್ಡನ್ ಅಂತೆ ನೋಡಿ ಸ್ವಲ್ಪ ಹತ್ರದಲ್ಲಿ ಕಾಣಿಸುತ್ತೆ ಎಷ್ಟು ಮೇಲೆ ಇದ್ದೀವಿ ನಾವು ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀವಿ ನಾವು ಅಷ್ಟು ಮೇಲ್ಗಡೆ ಇದ್ದೀವಿ ನಾವು ನೋಡಿ ಫ್ರೆಂಡ್ಸ್ ಫುಲ್ ಟಾಪಲ್ಲಿ ಇದ್ದೀವಿ ನಮ್ಮ ಹ್ಯಾಪಿನೆಸ್ ಟಾಪಲ್ಲಿದೆ ಅಷ್ಟು ಖುಷಿ ಆಗ್ತಾ ಇದೆ ಕೊಡೈಕೆನಾಲ್ ಮಾರ್ಕೆಟ್ ಮತ್ತು ಕೊಡೈಕೆನಾಲ್ ಸ್ಟ್ರೀಟ್ ಶಾಪಿಂಗ್ ಹತ್ರ ಹೋಗಿದ್ವಿ ಅದನ್ನು ಶೂಟ್ ಮಾಡಿದ್ದೀವಿ ಸೊ ನಾನು ನೆಕ್ಸ್ಟ್ ಕೊಡೈಕೆನಾಲ್ ಸೀರೀಸಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ ಅಂದ ಹಾಗೆ ಈ ಸೀರೀಸ್ ಹೇಗಿತ್ತು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ತಪ್ಪತ್ತೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಮನೆಯೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಜಿನಿಯ ಅಪ್ಡೇಟ್ಸ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್